ಸಿಎಂ ಸಿದ್ದರಾಮಯ್ಯನವರ ಮೂಡಾ ಹಗರಣವನ್ನ ತನಿಖೆಗೆ ಆದೇಶ ನೀಡ್ತಾ ಇದ್ದ ಹಾಗೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಇದು ಕೇವಲ ತನಿಖೆಗೆ ಆದೇಶ ಕೊಡಲಾಗಿದೆ, ಯಾವುದೇ ಪ್ರಕರಣ ಇರಲಿ ಆರೋಪ ಬಂದಿದೆ ಅಂತ ಅಂದ್ರೆ ತನಿಖೆ ಮಾಡಿಸ್ತಾರೆ, ತನಿಖೆ ಆಗ್ಲಿ, ಆದ್ರೆ ತನಿಖೆ ನಡೆದ ನಂತರ ಆರೋಪ ಮುಕ್ತರಾಗಿ ಸಿಎಂ ಸಿದ್ದರಾಮಯ್ಯನವರು ಆಚೆ ಬರ್ತಾರೆ ಅಂತ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಕಾದ್ರೆ ಏನ್ ಹೇಳ್ತಾರೆ ಸಚಿವರು ಕೇಳೋಣ. ನೋಡಿ, ಪ್ರಾಸಿಕ್ಯೂಷನ್ಗೆ ಅಂತಕ್ಕಂಥದ್ದು ಅಲ್ಲ, ತನಿಖೆ ಮಾಡಲಿಕ್ಕೆ ಅಡ್ಡಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಹುಶಃ ಕೊಟ್ಟು ಬಂದೆ. ಯಾಕಂದ್ರೆ ನಾನು ವೇದಿಕೆಯಲ್ಲಿದ್ದೆ, ಮೂಲವಾಗಿದ್ದಂಥದ್ದು ತನಿಖೆನೇ ಆಗಿಲ್ಲ. ತನಿಖೆನೇ ಆಗ್ದಿರಾ ಪ್ರಾಸಿಕ್ಯೂಷನ್ ಪ್ರಶ್ನೆ ಎಲ್ಲಿ ಬರ್ತದೆ? ಪ್ರಾಥಮಿಕವಾಗಿ ಪ್ರೈಮಫೇಶಿಯಾ ಎನ್ಕ್ವೈರಿ ಆಗಬೇಕು. ಈಗ ಬೇರೆಯವ್ರ ಕೇಸಲ್ಲಿ ಈಗ ಲೋಕಾಯುಕ್ತ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರೆ ರಾಜ್ಯಪಾಲರು ಕ್ಷುಲ್ಲಕ ಕಾರಣಗಳಿಟ್ಟು ವಾಪಸ್ ಕಳಿಸ್ತಾ ಇದ್ದಾರೆ, ಅದು ಪ್ರಾಸಿಕ್ಯೂಷನ್ಗೆ ಅನುಮತಿ. ಇದು ದಿಸ್ ಈಸ್ ಓನ್ಲಿ ಫಾರ್ ಎನ್ಕ್ವೈರಿ. ಈಗ ಏನಾಗಿರ್ತಕ್ಕಂಥದ್ದು ತನಿಖೆ ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಕೋರ್ಟಲ್ಲಿ ಆದೇಶ ಆಗಿರ್ಬೋದು ಅಂತಕ್ಕಂಥದ್ದು ನನ್ನ ಗ್ರಹಿಕೆ. ಯಾಕೆಂದರೆ ಪೂರ್ತಿ ಅದರ ಏನೇನು ಇವತ್ತು ವಾದ ವಿವಾದಗಳು, ಏನೇನು ನಾವು ಕಾನೂನು ಚೌಕಟ್ಟಿನಲ್ಲಿ ಏನೇನು ಪ್ರಶ್ನೆಗಳನ್ನು ಎತ್ತಿದ್ವಿ, ಬಹುಶಃ ಅದೆಲ್ಲ ಇದ್ದಿದ್ದು ಬರೀ ತನಿಖೆಗೆ. ಯಾಕೆಂದರೆ ಖಾಸಗಿ ಅವರು ಅದಕ್ಕೆ ಅನುಮತಿ ಕೇಳೋದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಪ್ರಿವೆನ್ಷನ್ ಆಫ್ ಕರೆಕ್ಷನ್ ಆ್ಯಕ್ಟ್ ಸೆಕ್ಷನ್ 17 A ಅಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ನಾವು ಕೇಳಿರ್ತಕ್ಕಂಥದ್ದು. ಅದರಿಂದ ಇದು ಕಾನೂನಿನ ಹೋರಾಟ ಮುಂದುವರಿತದೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಡೀ ಪಕ್ಷ ಇವತ್ತು ನಮ್ಮ ಅವ್ರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದ್ದೀವಿ. ಇದು ಸಂಪೂರ್ಣವಾಗಿ ಷಡ್ಯಂತ್ರ. ಇದು ಇವತ್ತು ನೀವೇ ನೋಡ್ತಾ ಇದ್ದೀರಾ, ಬೇರೆ ಬೇರೆಯವ್ರದ್ದು ಹಲವಾರು ಪ್ರಕರಣಗಳು ಯಾವ ರೀತಿ ಹೊರಗೆ ಬರ್ತಾ ಇದೆ ಅಂತಕ್ಕಂಥದ್ರಿಂದ ಇದು ಕೇವಲ BJP ಮತ್ತು JDS-ನವರ ರಾಜಕೀಯ ಕುತಂತ್ರದ ಒಂದು ಭಾಗ. ಆದ್ದರಿಂದ ಖಂಡಿತ ಇದು ನಾವು ಸೆಟ್ ಬ್ಯಾಕ್ ಅಂತಕ್ಕಂಥದ್ದಲ್ಲ. ಇವತ್ತು ಈ ನೆಲದಲ್ಲಿ ಕಾನೂನಿನ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಅವಕಾಶಗಳಿದ್ದಾವೆ. ಖಂಡಿತ ಇದನ್ನು ನಾವು ಕಾನೂನು ರೀತಿಯನ್ನು ಇದನ್ನು ಎದುರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ನೋಡಿಲ್ಲ, ಇಲ್ಲ ಆ ರೀತಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ತನಿಖೆನೇ ಆಗಿಲ್ಲ, ಪ್ರೈಮರಿಲಿ ತನಿಖೆನೇ ಆಗಿಲ್ಲ. ತನಿಖೆನೇ ಆಗದಿರ ನೀವು ಯಾವ ರೀತಿ ಹೇಳ್ತೀರಾ? ಈಗ ನಾನು ನಿಮ್ಮ ಮೇಲೆ ಯಾರ ಮೇಲೆ ಆರೋಪ ಮಾಡಿಬಿಟ್ರೆ ಅದು ಸತ್ಯ ಆಗ್ಬಿಡುತ್ತಾ? ತನಿಖೆ ಆಗಬೇಕು. ತನಿಖಾ ಸಂಸ್ಥೆ ಏನಾದರೂ ಇವರು ಅದರಲ್ಲಿ ಭಾಗಿಯಾಗಿದ್ದಾರೆ, ಇವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ವರದಿ ಬಂದಾಗ ಮಾತ್ರ ಅವರು ಆರೋಪಿತರಾಗ್ತಾರೆ. ಬಿಟ್ಟರೆ ಯಾರೋ ಒಬ್ಬರು ಕೇವಲ ಆರೋಪ ಮಾಡಿದ ಮಟ್ಟಕ್ಕೆ ಆಗೋಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈಗ ನಾನು ಇಲ್ಲಿ ವೇದಿಕೆಯಲ್ಲಿದ್ದೆ, ನನಗೆ ನಾನು ಯಾವುದೂ ಫೋನನ್ನು ನಾನು ತೆಗೆದುಕೊಂಡಿಲ್ಲ, ನಾನು ಈಗ ಮಾಹಿತಿ ಇಲ್ಲ. ನಾನೀಗ ಇದಾದ ತಕ್ಷಣ ನಾನೀಗ ಫೋನ್ ಮಾಡಿ ಕೇಳ್ಕೊಳ್ತೇನೆ. ಆದರೆ ನನಗೆ ವಾಪಸ್ ಹೋಗಲಿಕ್ಕೆ ಫ್ಲೈಟ್ ಇರೋವಂಥದ್ದು 7:00 ನಾನು ಬೈ ರೋಡ್ ಹೋಗೋಣ ಅಂತ ರಸ್ತೆ ಮುಖಾಂತರ ಹೋಗ್ಬೇಕಾದ್ರೂ ಸುಮಾರು 5 ಗಂಟೆ ಸಾಯಿ ತಾಸು ಬೇಕಾಗ್ಬೋದು. ಅದರಿಂದ ನಾನೀಗ ಅದನ್ನು ಫೋನ್ ಮಾಡಿ ತಿಳ್ಕೊಳ್ತೇನೆ ಏನು ಹೇಳ್ತಾರೆ, ಏನು ಸೂಚನೆ ಬರ್ತದೆ. ಖಂಡಿತ ಇದು ಅವರು ಎಲ್ಲರೂ ಮುಜುಗರ ತರಬೇಕು ಅಂತಕ್ಕಂಥ ದುರುದ್ದೇಶದಿಂದ ಈ ಎಲ್ಲ ಪ್ರಯತ್ನಗಳು ಮಾಡಿದ್ದಾರೆ. ಕಳೆದ ವರ್ಷ ಬಹುಮತದಿಂದ ಬಂದಂಥ ಸರ್ಕಾರದ ಒಂದು ಸರ್ಕಾರವನ್ನು ನಿರಂತರವಾಗಿ ಅಧಿಕಾರ ಪಡೆದಂಥ ಒಂದು ಕ್ಷಣದಿಂದ ಕೂಡ ಈ ಸರ್ಕಾರ ಇರೋದಿಲ್ಲ, ಈ ಸರ್ಕಾರ ನಾವು ಬೀಳಿಸ್ತೇವೆ, ನಮ್ಮ ಸರ್ಕಾರ ಬರ್ತದೆ. ಕುಮಾರಸ್ವಾಮಿ ಅವರಂತೂ ಅವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡ ಮೇಲೆ, ಹೊಂದಾಣಿಕೆ ಮಾಡ್ಕೊಂಡ ಮೇಲೆ ಪಾಪ ಅವ್ರು ನಿದ್ದೆನೇ ಮಾಡ್ತಾ ಇಲ್ಲ. ಅವ್ರಿಗೆ ದೆಹಲಿಯಲ್ಲಿ ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರು ಕೂಡ ಅವ್ರಿಗೆ ಯಾಕೋ ಸಮಾಧಾನ ಇಲ್ಲ. ಅವ್ರು ಏನಾದರೂ ಮಾಡಿ ಹಿಂಬಾಗಲಿಂದ ಬಂದು ಇಲ್ಲಿ ಅಧಿಕಾರ ಚಲಾಯಿಸಬೇಕು ಅಂತಕ್ಕಂಥದ್ದು ಅವರ ಕನಸು. ಖಂಡಿತ ನನಸಾಗೋದಿಲ್ಲ. 136 ಜನ ನಾವೆಲ್ಲರೂ ಗಟ್ಟಿಯಾಗಿದ್ದೀವಿ. ಕಾಂಗ್ರೆಸ್ ಪಕ್ಷ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಹಿಂದೆ ಇದೆ, ಇಡೀ ಪಕ್ಷ ಅವರ ಹಿಂದೆ ಇದೆ. ಇರೋದ್ರಿಂದ ಇವತ್ತು ಇಡೀ ದೇಶದಲ್ಲಿ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರದ ರಾಜಕಾರಣದಿಂದ ಇವತ್ತು ಅದರಿಂದ ನಾವು ಧೃತಿ ಕೆಡ್ತಕ್ಕಂಥದ್ದಿಲ್ಲ.